ಅತ್ತೆ ನೀರು ತರ್ತೀರಿ ಕೊಡಮ್ಮ. ಯಾಕೋ ಈ ತಂಪೊತ್ತಲ್ಲೂ ತುಂಬಾ ದಾಹ ಆಗ್ತಿದೆ ರಾಗ. ಹೌದಾ, ಟೀ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ಬೇಡ ಬೇಡ. ಒಲೆ ಮೇಲೆ ಏನಾದ್ರು ಇಟ್ಟಿದ್ಯಾ? ಇಲ್ಲ ಅತ್ತೆ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಅಡಿಗೆ ಮಾಡ್ಬಿಡ್ತೀನಿ. ಸರಿ, ನೀನ್ ಅಡಿಗೆ ಆಮೇಲೆ ಮಾಡ್ತೀನಿ ಅಂತ ಕುತ್ಕೋ ಕುತ್ಕೋ, ಒಂದ್ ನಿಮಿಷ ಕುತ್ಕೋ. ಯಾಕತ್ತೆ, ಏನಾದ್ರೂ ಮಾತಾಡೋದಿತ್ತಾ? ಹೌದು ರಾಗ, ನಿನ್ ಕುತ್ಕೆಯಲ್ಲಿ ಎರಡು ಮಾಂಗಲ್ಯ ಇಯ್ಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಏನ್ ಹೇಳಿಯತ್ತೆ? ಈ ಮಾಂಗಲ್ಯದ ವಿಷಯವಾಗಿ ಒಬ್ರ ಅಜ್ಜಿ ಹತ್ರ ಹೋಗಿ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ. ಅವ್ನು ನನ್ಗೊಂದ್ ಸಲಹೆ ಕೊಟ್ಟಿದ್ದಾರೆ ರಾಗ. ಏನ್ ಸಲಹೆ ಹೇಳಿದ್ರು? ಒಂದ್ ಹೆಣ್ಣಿನ ಕುತ್ತಿಗೆಯಲ್ಲಿ ಎರಡು ಮಾಂಗಲ್ಯ ಇರಬಾರ್ದು, ಅದ ಅವಳಿಗೂ ಒಳ್ಳೇದಲ್ಲ, ಅವಳ ಕುಟುಂಬಕ್ಕೂ ಒಳ್ಳೇದಲ್ಲ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡೋದು ಅಂತ ಅವ್ರನ್ನ ಕೇಳ್ಬೇಕಾಗಿತ್ತು. ಅದಕ್ಕೆ ಪರಿಹಾರ ಅವ್ರು ಹೇಳಿದ್ದಾರೆ ರಾಗ. ಅವ್ರು ಹೇಳಿರೋ ಪ್ರಕಾರ ನಿನ್ನ ಕುತ್ತಿಗೆಯಲ್ಲಿ ಎರಡು ಮಾಂಗಲ್ಯ ಇದೆಯಲ್ಲ, ಅದನ್ನ ತೆಗೆದು ಅದ್ರಲ್ಲಿ ಒಂದು ಮಾಂಗಲ್ಯನ ಕರಿಮಣಿಗೆ ಪೋಣಿಸಿ ನಿನ್ ಕುತ್ತಿಗೆಗೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಆ ಎರಡು ಮಾಂಗಲ್ಯ ತೆಗೆಯೋದಕ್ಕಿಂತ ಮುಂಚೆ ನಿನ್ನ ಕುತ್ತಿಗೆಗೆ ಒಂದು ಅರಶಿನದ ಕುಂಬ ಕಟ್ಟಿಸ್ಬೇಕಂತೆ. ಆ ಕಾರ್ಯಕ್ರಮನ ನಮ್ಮನೇಲೆ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ರಾಗ. ಇದನ್ನ ಹೀಗೆ ಬಿಟ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಇದನ್ನ ಆದಷ್ಟು ಬೇಗ ಮಾಡಿ ಮುಗಿಸೋಣ ಅಂತ. ಸರಿ ಅತ್ತೆ, ಆದ್ರೆ ಮಾವ ಇದಕ್ಕೆ ಒಪ್ಪಬೇಕಲ್ವಾ? ರಾಗ, ಇದಕ್ಕೆ ನಿಮ್ಮ ಮಾವ ಮಾತ್ರ ಅಲ್ಲ, ನಿಮ್ಮ ಅಪ್ಪ ಅಮ್ಮನೂ ಒಪ್ಕೋಬೇಕು. ಅವ್ರು ಯಾಕತ್ತೆ? ಹೆಣ್ಣಿಗೆ ಕರಿಮಣಿ ಪೋಣಿಸೋ ಶಾಸ್ತ್ರನ ಅವ್ರ ತವ್ರ ಮನೆಯವರೇ ಮಾಡಬೇಕು. ನಿನ್ನಿಂದ ಎಲ್ಲ ಹಾಳಾಗೋಯ್ತು, ಎಲ್ಲ ನಾಶ ಆಗೋಯ್ತು. ಇವಳು ಸತ್ತು ಹೋದ್ಲು ಅಂತ ನಾನು ಬೆಳಗ್ಗೆನೆ ತರ್ಪ್ರ ಬಿಟ್ಟ ಆಗಿದೆ. ಅದಕ್ಕೆ ಚಾನ್ಸ್ ಇಲ್ಲ ಬಿಡಿಯತ್ತೆ ರಾಗ. ಹೌದತ್ತೆ, ಅಮ್ಮ ಬರಲ್ಲ, ನಮ್ಮ ಮನೆಯಿಂದ ಯಾರು ಬರಲ್ಲ. ಅವರನ್ನ ಹೇಗಾದ್ರೂ ಮಾಡಿ ನಾವು ಕರೆಸ್ಬೇಕು. ನೀನು ನಿಮ್ ತಾಯಿ ತಂದೆ ಹತ್ರ ಮಾತಾಡು, ನಾನು ನಿಮ್ಮ ಮಾವಯ್ಯ ಹತ್ರ ಮಾತಾಡ್ತೀನಿ. ಆದ್ರೆ ಅತ್ತೆ, ಅಮ್ಮ ನನಗ್ ಮನೆಗೆ ಬರ್ಬೇಡ, ನೀನ್ ನನ್ ಮಗಳೇ ಅಲ್ಲ ಅಂತ ತರ್ಪ್ನ ಬಿಟ್ಟು ಮನೆ ಆಚೆ ಕಳ್ಸಿದ್ದಾರೆ. ಈಗ ನೀವು ನೋಡಿದ್ರೆ ಅವರೇ ಬಂದು ಈ ತಾಳಿ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು ರಾಗ, ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಇದಕ್ಕೆ ಒಪ್ಪಿಸ್ಲೇಬೇಕು. ಇಲ್ಲಾಂದ್ರೆ ನಿಮ್ಮ ಕುಟುಂಬಕ್ಕೂ ಸರಿ ಹೋಗೋದಿಲ್ಲ, ನಮ್ಮ ಕುಟುಂಬಕ್ಕೂ ಕೆಟ್ಟದಾಗತ್ತೆ ಕಣೆ. ಅದಕ್ಕೋಸ್ಕರ ನಾವು ಇವ್ರನ್ನೆಲ್ಲಾರನ್ನೂ ಒಪ್ಪಿಸಿ ಈ ಶಾಸ್ತ್ರನ ಮಾಡಲೇಬೇಕು. ಮನಸ್ಸಿನ